ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಸಂಪರ್ಕಿಸುವ ಎಆರ್ಡಿ ರಾಮನಗರ ಜಯರಾಮ ಭಜನಾ ಮಂದಿರದಲ್ಲಿ 70 ವರ್ಷಗಳಿಂದ ನಿರಂತರವಾಗಿ ಭಜನಾ ಪ್ರವಚನ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಾ ಇದೆ. ಹಾಗೆ ನಿನ್ನೆ ಕೂಡ ಶ್ರೀ ಕ್ಷೇತ್ರದಲ್ಲಿ ಭಜನಾ ಕಾರ್ಯಕ್ರಮದ ಪ್ರಯುಕ್ತ ತೊರೆವ ರಾಮಾಯಣದ ಪುಣ್ಯಕಥೆ ಆಧಾರಿತ ಶ್ರೀರಾಮನ ಪಟ್ಟಾಭಿಷೇಕದ ಮಂಗಳೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಸಭಾ ಕಾರ್ಯಕ್ರಮ ಕೂಡ ನಡೆಯಿತು. ಶ್ರೀರಾಮಚಂದ್ರನಿಗೆ ಮಹಾಪೂಜೆ, ಬಳಿಕ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಭಕ್ತಾದಿಗಳೆಲ್ಲ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಪುನೀತರಾದರು. ಶ್ರೀರಾಮ ಮಂದಿರದಲ್ಲಿ ವಾರ ವಾರ ಪುಣ್ಯಕಥೆಯನ್ನು ಆಧರಿಸಿದ ಮಂಗಳೋತ್ಸವ ನಡೀತಾ ಇದ್ದು, ಮುಂದಿನ ವಾರ ಹೊಸ ಕಥೆ ನಡೆಯಲಿದೆ ಅಂತ ದೇವಸ್ಥಾನದ ಸಂಘಟಕರು ತಿಳಿಸಿದ್ದಾರೆ. ಶ್ರೀರಾಮ ಜಯ ರಾಮ ಶೃಂಗಾರ ರಾಮ, ಶ್ರೀರಾಮ ರಘುರಾಮ ಪಟ್ಟಾಭಿರಾಮ. ಶ್ರೀರಾಮ ಜಯ ರಾಮ ಶೃಂಗಾರ ರಾಮ, ಶ್ರೀರಾಮ ರಘುರಾಮ. ಈ ದಿನ 70 ವರ್ಷಗಳಿಂದ ನಿರಂತರವಾಗಿರ್ತಕ್ಕಂತಹ ಒಂದು ಪ್ರವಚನ ಕಾರ್ಯಕ್ರಮ ಭಜನಾ ಮಂದಿರದಲ್ಲಿ ನಿರಂತರ ಭಾನುವಾರ ಸಂಜೆ ನಡೀತಾ ಇತ್ತು. ಆಗ ತೊರವೆ ರಾಮಾಯಣದ ಈ ಪುಣ್ಯಕಥೆಯ ಶ್ರೀರಾಮ ದೇವರ ಪಟ್ಟಾಭಿಷೇಕದ ಮಂಗಳೋತ್ಸವ ಕಾರ್ಯಕ್ರಮ ಈ ದಿನ ಜರುಗಿತು. ಈ ದಿನ ಅತಿಥಿಗಳಾಗಿ ಸರ್ಪಂಗಳ ಈಶ್ವರ ಭಟ್ರು, ಗಣೇಶ್ ಕುಂಟಲ್ಪಾಡಿ,